ಜಗತ್ ಸುದ್ದಿಗೆ ಸ್ವಾಗತ ನಾನು ತಾಜ್ ಮೊದಲಿಗೆ ಹೆಡ್ಲೈನ್ಸ್ ಕ್ರಿಸ್ಟಿಯಾನೋ ರೊನಾಲ್ಡೋ ಕಾರು ಅಪಘಾತ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಆಗಿರುವ ಎಲ್ಲ ನಷ್ಟಗಳನ್ನ ಭರಿಸುವುದಾಗಿ ಒಪ್ಪಿಕೊಂಡ ರೊನಾಲ್ಡೋ ಉಕ್ರೇನ್ ಮೇಲೆ ದಾಳಿ ನಡೆಸಿದ ರಷ್ಯಾ ವಿರುದ್ಧ ನಿರ್ಬಂಧ ಅಮೆರಿಕ ಮತ್ತು ಯುರೋಪ್ ವಿರುದ್ಧ ವಾಗ್ದಾಳಿ ನಡೆಸಿದ ಚೀನಾಧಿಪತಿ ಗುಂಪು ರಾಜಕೀಯ ಮತ್ತು ಬಣಗಳ ಘರ್ಷಣೆಗಳು ಶಾಂತಿ ಅಥವಾ ಸ್ಥಿರತೆ ತರುವುದಿಲ್ಲ ಎಂದ ಜಿನ್ಪಿಂಗ್ ದಕ್ಷಿಣ ಚೀನಾದಲ್ಲಿ ಹೆಚ್ಚಿದ ಪ್ರವಾಹ ಹತ್ತು ಸಾವಿರ ಮಂದಿಯ ಸ್ಥಳಾಂತರ ಶಾಲೆ ಕಚೇರಿ ಸಾರಿಗೆ ಸಂಪೂರ್ಣ ಸ್ಥಗಿತ ನೆದರ್ಲ್ಯಾಂಡಿನಲ್ಲಿ ಸರ್ಕಾರದ ವಿರುದ್ಧ ರೈತರ ರಣಕಹಳೆ ಟ್ರಾಕ್ಟರ್ಗಳ ಮೂಲಕ ರಸ್ತೆ ತಡೆ ನಮ್ಮನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದ ಅನ್ನದಾತರು ಈಜು ಸ್ಪರ್ಧೆ ವೇಳೆ ಮೂರ್ಛೆ ತಪ್ಪಿದ್ದ ಅನಿತಾ ಆಲ್ವರೇಂಜ್ ಈಜು ಕೊಳಕ್ಕೆ ಧುಮುಕಿ ರಕ್ಷಿಸಿದ ಕೋಚ್ ಆಂಡ್ರಿಯಾ ಫಿಯೋಂಟೇಸ್ ಆಸ್ಪತ್ರೆಗೆ ದಾಖಲು ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಅವರು ಬ್ರಿಟನ್ನಿಂದ ಸ್ವದೇಶಕ್ಕೆ ಮರಳುವಾಗ ಜಾಮೀನು ಹೊಂದಿರದಿದ್ದಲ್ಲಿ ಅವರನ್ನ ಇಲ್ಲಿ ಬಂಧಿಸಬಹುದು ಎಂದು ಪಾಕಿಸ್ತಾನ ಕಾನೂನು ಸಚಿವ ನಜೀರ್ ತರಾರ್ ಹೇಳಿಕೆ ನೀಡಿದ್ದಾರೆ ಎಪ್ಪತ್ತೇಳು ವರ್ಷದ ನವಾಜ್ ಷರೀಫ್ ಪಾಕಿಸ್ತಾನದಲ್ಲಿ ಹಲವು ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಶಿಕ್ಷೆಗೆ ಒಳಗಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತು ನವೆಂಬರ್ನಲ್ಲಿ ಚಿಕಿತ್ಸೆ ಪಡೆಯಲು ನಾಲ್ಕು ವಾರಗಳ ಕಾಲ ವಿದೇಶಕ್ಕೆ ಹೋಗಲು ಲಾಹೋರ್ ಹೈಕೋರ್ಟ್ ಅನುಮತಿ ನೀಡಿತ್ತು ಆದರೆ ಕೋರ್ಟ್ ಆದೇಶ ಉಲ್ಲಂಘಿಸಿದ್ದ ಷರೀಫ್ ಲಂಡನ್ನಲ್ಲೇ ನೆಲೆಸಿದ್ದಾರೆ ನವಾಜ್ ಶರೀಫ್ ಪಾಕಿಸ್ತಾನ ಪ್ರಧಾನಿ ಶೆಹಾಜ್ ಷರೀಫ್ ಅವರ ಹಿರಿಯ ಸಹೋದರ ದಕ್ಷಿಣ ಚೀನಾದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯ ಪರಿಣಾಮ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಹತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಭೂಕುಸಿತದ ಅಪಾಯ ಮತ್ತು ನೀರಿನ ಮಟ್ಟ ಹೆಚ್ಚುತ್ತಿರುವ ಕಾರಣ ಗ್ವಾಂಗ್ಡಂಗ್ ನಗರದಲ್ಲಿ ಶಾಲೆ ಕಚೇರಿ ಮತ್ತು ಸಾರ್ವಜನಿಕ ಸಾರಿಗೆಯನ್ನ ಸ್ಥಗಿತಗೊಳಿಸಲಾಗಿದೆ ತೀವ್ರ ಮಳೆಯಿಂದಾಗಿ ಕೆಲವು ನಗರದಲ್ಲಿ ರಸ್ತೆಗಳು ಹಾನಿಗೊಳಗಾಗಿವೆ ಕೆಲವೆಡೆ ಮನೆ ಕಾರು ಮತ್ತು ಬೆಳೆಗಳು ನೀರಿನಲ್ಲಿ ತೇಲಿ ಹೋಗಿವೆ ಈ ಮಧ್ಯ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಳೆ ಸುರಿಯಲಿದೆ ಎಂದು ಚೀನಾ ಅಧಿಕಾರಿಗಳು ರೆಡ್ ಅಲರ್ಟ್ ಘೋಷಿಸಿದ್ದಾರೆ ಆಸ್ಟ್ರೇಲಿಯಾದ ಕೆಳಮನೆ ಸದಸ್ಯ ಬಲ ನೂರ ಐವತ್ತೊಂದು ಈ ಪೈಕಿ ಬುಧವಾರ ಪ್ರಕಟವಾಗಿರುವ ಫಲಿತಾಂಶದಂತೆ ವಿಕ್ಟೋರಿಯಾ ರಾಜ್ಯದ ಸ್ಥಾನವನ್ನು ಗೆದ್ದ ಲೇಬರ್ ಪಕ್ಷದ ಸಂಖ್ಯಾಬಲ ಎಪ್ಪತ್ತೇಳಕ್ಕೇರಿದಂತಾಗಿದೆ ಇದರೊಂದಿಗೆ ಕೆಳಮನೆಯಲ್ಲಿ ಆಡಳಿತಾರೂಢ ಲೇಬರ್ ಪಕ್ಷಕ್ಕೆ ಸರಳ ಬಹುಮತ ದೊರೆತಂತಾಗಿದೆ ಆದರೆ ಸೆನೆಟ್ನಲ್ಲಿ ಈ ಸ್ಥಿತಿ ಇಲ್ಲ ಸೆನೆಟ್ನ ಒಟ್ಟು ಎಪ್ಪತ್ತಾರು ಸ್ಥಾನಗಳ ಪೈಕಿ ಲೇಬರ್ ಪಕ್ಷದ ಸ್ಥಾನಗಳ ಸಂಖ್ಯೆ ಇಪ್ಪತ್ತಾರು ಮಾತ್ರ ಹೀಗಾಗಿ ಸೆನೆಟ್ನಲ್ಲಿ ಮಸೂದೆಯೊಂದು ಅಂಗೀಕಾರವಾಗಬೇಕಾದ್ರೆ ಲೇಬರ್ ಪಕ್ಷ ನೇತೃತ್ವದ ಸರ್ಕಾರಕ್ಕೆ ಸಣ್ಣ ಪಕ್ಷಗಳ ಬೆಂಬಲ ಅನಿವಾರ್ಯವಾಗಲಿದೆ ಪಶ್ಚಿಮ ಭಾಗದ ರಾಜ್ಯದ ಓಕನಾರ್ ಕ್ಷೇತ್ರ ವಿರೋಧ ಪಕ್ಷದ ಲಿಬರಲ್ ಪಾರ್ಟಿ ಪಾಲಾಗಿದೆ ಎಂದು ಆಯೋಗ ಘೋಷಿಸಿದೆ ಉಕ್ರೇನ್ ಮೇಲೆ ದಾಳಿ ನಡೆಸಿದ ರಷ್ಯಾ ವಿರುದ್ಧ ನಿರ್ಬಂಧ ಹೇರಿದ್ದಕ್ಕಾಗಿ ಅಮೆರಿಕ ಮತ್ತು ಯುರೋಪ್ ವಿರುದ್ಧ ವಾಗ್ದಾಳಿ ನಡೆಸಿರುವ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಉದ್ದೇಶಪೂರ್ವಕ ನಿರ್ಬಂಧ ಹೇರುವ ಕಾರ್ಯ ವಿಶ್ವದಾದ್ಯಂತ ಜನರಿಗೆ ಹಾನಿ ಮಾಡುತ್ತದೆ ಎಂದು ಹೇಳಿದ್ದಾರೆ ಪ್ರಾಬಲ್ಯ ಗುಂಪು ರಾಜಕೀಯ ಮತ್ತು ಬಣಗಳ ಘರ್ಷಣೆಗಳು ಶಾಂತಿ ಅಥವಾ ಸ್ಥಿರತೆ ತರುವುದಿಲ್ಲ ಬದಲಿಗೆ ಯುದ್ಧ ಮತ್ತು ಸಂಘರ್ಷ ತರುತ್ತದೆ ಎಂಬುದನ್ನು ಇತಿಹಾಸ ತೋರಿಸಿದೆ ಎಂದು ಬ್ರಿಕ್ಸ್ ವ್ಯಾಪಾರ ವೇದಿಕೆ ಉದ್ಘಾಟನಾ ಸಮಾರಂಭದ ಮುಖ್ಯ ಭಾಷಣದಲ್ಲಿ ಜಿನ್ಪಿಂಗ್ ತಿಳಿಸಿದ್ದಾರೆ ಬುಡಾಪೆಸ್ಟ್ನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೆರಡರ ಫೈನಾ ವಿಶ್ವ ಅಕ್ವೆಟಿಕ್ಸ್ ಚಾಂಪಿಯನ್ಶಿಪ್ನ ಸೋಲೋ ಫ್ರೀ ಫೈನಲ್ನಲ್ಲಿ ಅಮೆರಿಕದ ಈಜುಗಾರ್ತಿ ಅನಿತಾ ಅಲ್ವರೇಜ್ ಮೂರ್ಛೆ ತಪ್ಪಿದ್ದಾರೆ ಈ ವೇಳೆ ಅವರನ್ನ ಅವರ ಕೋಚ್ ಆಂಡ್ರಿಯಾ ಫಿಯೆಂಟೆಸ್ ಅವರು ಈಜು ಕೊಳದೊಳಗಿಂದ ರಕ್ಷಿಸಿದ್ದಾರೆ ಈಜುಗಾರ್ತಿ ಅನಿತಾ ಅಲ್ವರೇಜ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಈಜು ಕೊಳದ ತಳಕ್ಕೆ ತಲುಪಿದ್ದಾರೆ ಇಪ್ಪತ್ತೈದು ವರ್ಷದ ಕೋಚ್ ಆಂಡ್ರಿಯಾ ಫಿಯೆಂಟೆಸ್ ಒಂದು ಕ್ಷಣವು ತಡಮಾಡದೆ ಮಾಡದೆ ಸ್ವಿಮ್ಮಿಂಗ್ ಪೂಲ್ಗೆ ಹಾರಿ ಆಕೆಯನ್ನ ಮೇಲೆತ್ತಿದ್ದಾರೆ ಅಲ್ಲದೆ ವೈದ್ಯಕೀಯ ಚಿಕಿತ್ಸೆ ಪಡೆಯಲು ಆಕೆಯನ್ನ ಈಜುಕೊಳದ ಹೊರಗೆ ಎಳೆದು ತಂದು ಮೇಲೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈಜುಕೊಳದಿಂದ ಹೊರಗೆಳೆದ ನಂತರವೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಆಲ್ವರೇಜ್ ಅವರನ್ನ ಸ್ಟ್ರಿಚರ್ನಲ್ಲಿ ಮಲಗಿಸಲಾಗಿದೆ ಇದರಿಂದ ದಿಗ್ಭ್ರಮೆಗೊಂಡ ಪ್ರೇಕ್ಷಕರ ನಡುವೆಯೇ ಆಕೆಯನ್ನ ಇರುವ ವೈದ್ಯಕೀಯ ಕೇಂದ್ರಕ್ಕೆ ಕರೆದೊಯ್ಯಲಾಗಿದೆ ನೈಟ್ರೋಜನ್ ಆಕ್ಸೈಡ್ ಮತ್ತು ಅಮೋನಿಯಾ ಹೊರಸೂಸುವಿಕೆಯನ್ನು ನಿಯಂತ್ರಿಸುವ ಸರ್ಕಾರದ ಯೋಜನೆಗಳನ್ನು ವಿರೋಧಿಸಿ ನೆದರ್ಲ್ಯಾಂಡಿನ ಸಾವಿರಾರು ರೈತರು ಪ್ರಮುಖ ರಸ್ತೆಗಳಲ್ಲಿ ಟ್ರಾಕ್ಟರ್ಗಳ ಮೂಲಕ ರ್ಯಾಲಿ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ ರೈತರ ಪ್ರತಿಭಟನೆಯಿಂದ ಪ್ರಮುಖ ಹೆದ್ದಾರಿಗಳಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿತ್ತು ನೈಟ್ರೋಜನ್ ಆಕ್ಸೈಡ್ ಮತ್ತು ಅಮೋನಿಯಾ ಹೊರಸೂಸುವಿಕೆಯ ಪ್ರಮಾಣವನ್ನು ಇಳಿಸುವ ಸರ್ಕಾರದ ನಿರ್ಧಾರವು ತಮ್ಮ ಜೀವನೋಪಾಯದ ಮೇಲೆ ಮತ್ತು ಕೃಷಿ ಸೇವಾ ಉದ್ಯಮದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದ ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವುದರ ಜೊತೆಗೆ ರೈತರು ತಮ್ಮ ಟ್ರಾಕ್ಟರ್ಗಳ ಹಾರನ್ ಬಜಾಯಿಸುತ್ತಾ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿದ್ದಾರೆ ದೇಶದ ಸಂಸತ್ತು ಆಯ್ಕೆ ಮಾಡಿರುವ ಕ್ರಮವು ರೈತ ವಿರೋಧಿಯಾಗಿದೆ ಇನ್ನು ಮುಂದೆ ನಮ್ಮನ್ನ ಯಾರು ತಡೆಯಲಾರರು ರೈತರಿಲ್ಲದಿದ್ರೆ ತಿನ್ನಲು ಆಹಾರವೂ ಇಲ್ಲ ಎಂದು ಬರೆದಿದ್ದ ಬ್ಯಾನರ್ ಪ್ರದರ್ಶಿಸುತ್ತಾ ಸರ್ಕಾರದ ನಿರ್ಧಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ ಫುಟ್ಬಾಲ್ ಲೋಕದ ದಿಗ್ಗಜಾಟಗಾರ ಪೋರ್ಚುಗಲ್ನ ಸ್ಟಾರ್ ಸ್ಟ್ರೈಕರ್ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ದುಬಾರಿ ಬುಗಾಟಿ ವೇರನ್ ಕಾರು ಸ್ಪ್ಯಾನಿಷ್ ನಗರದ ಮೋರ್ಜಾಕೋದಲ್ಲಿ ಅಪಘಾತಕ್ಕೀಡಾಗಿದೆ ಕ್ರಿಸ್ಟಿಯಾನೋ ರೊನಾಲ್ಡೋ ಕುಟುಂಬ ಸಮೇತರಾಗಿ ಪ್ರಸ್ತುತ ಸ್ಪೈನ್ ಪ್ರವಾಸದಲ್ಲಿರುವ ನಡುವೆಯೇ ಅಪಘಾತ ನಡೆದಿದೆ ಘಟನೆಯಲ್ಲಿ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ರೊನಾಲ್ಡೋ ವಾಸವಿದ ರೆಸಾರ್ಟ್ ಸಮೀಪವೇ ಅಪಘಾತ ನಡೆದಿದೆ ಮನೆಯ ಮಾಲೀಕನಿಗೆ ಆಗಿರುವ ಎಲ್ಲಾ ನಷ್ಟಗಳನ್ನು ಭರಿಸುವುದಾಗಿ ರೊನಾಲ್ಡೋ ಅವರ ಪ್ರತಿನಿಧಿಗಳು ಮನೆ ಮಾಲೀಕನ ಭೇಟಿ ಮಾಡಿ ಭರವಸೆ ನೀಡಿದ್ದಾರೆ ಎಂದು ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಇದಾಗಿತ್ತು ಇವತ್ತಿನ ಜಗತ್ ಸುದ್ದಿ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್ ನಮಸ್ಕಾರ